ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಂಜುನಾಥ್, COVID-19 ಮಹಾಮಾರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸುತ್ತಿದೆ. ಆದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಚಿವರುಗಳು ದಿನಕ್ಕೊಂದು ಹೇಳಿಕೆ ನೀಡುವುದರಿಂದ ನಮ್ಮ ಬಡ ಕಾರ್ಮಿಕರು ದಿನೇ ದಿನೇ ಸಾಯುತ್ತಿದ್ದಾರೆ. ನಮ್ಮ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲದೆ ವರ್ತಿಸುತ್ತಿದ್ದಾರೆ. ಇಂಥ ಮುಖ್ಯಮಂತ್ರಿಗಳು ನಮಗೆ ಬೇಕಾ ಎಂದು ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯು ನಮ್ಮ ಜನಸಾಮಾನ್ಯರನ್ನು ಹೊರಗಡೆ ಬಂದರೆ ಪೊಲೀಸರು ಮನಬಂದಂತೆ ಹೊಡೆಯುತ್ತಿದ್ದಾರೆ. ಇದು ಒಂದು ಹಿಟ್ಲರ್ ಸರ್ಕಾರದಂತೆ ವರ್ತಿಸುತ್ತಿದೆ. ನಾವುಗಳು ದಿನನಿತ್ಯ ಸ್ಲಂ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಊಟದ ಪ್ಯಾಕೆಟ್ಗಳನ್ನು ವಿತರಿಸಿ ಹಿಂದಿರುಗುವಾಗ ಪೊಲೀಸರುಗಳು ನಮ್ಮ ಗಾಡಿಗೆ ಅಡ್ಡ ಹಾಕಿ ಲಾಠಿಯಿಂದ ಹೊಡೆದು ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ನಮ್ಮಂತ ಸಮಾಜ ಸೇವಕರು ಎಲ್ಲಿಗೆ ಹೋಗಬೇಕು ಎಂದು ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡಿದರು. ಕೋವಿಡ್ ಅನ್ನೋದು ಆಲ್ರೆಡಿ ಹೇಳಬೇಕಂದ್ರೆ ಕೋವಿಡ್ ಮಾತ್ರ ತುಂಬಾನೇ ಹರಡಿದೆ. ಯಾರ ಮನೆಯಲ್ಲಿ ಕುತ್ಕೊಳ್ಳುತ್ತೆ, ಎಲ್ಲಿ ಕುತ್ಕೊಳ್ಳುತ್ತೆ ಅಂತ ಹೇಳಕ್ ಬರ್ತಾ ಇಲ್ಲ. ಪ್ರತಿಯೊಬ್ಬರ ಜೊತೆಲೇ ಇದೆ ಅದು ಹೇಳ್ಬೇಕಂದ್ರೆ ಕೋವಿಡ್. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಇನ್ನು ಇತ್ಯಾದಿ ಸಮಾಜ ಸೇವಕರು, BBMP ಆಗಿರ್ಬೋದು, ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮದೊಂದು ಸಮಾಜ ಸೇವಕ ಡಾಕ್ಟರ್ BR ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದನೂ ಜನರಿಂದ ಏನಾದರೂ ಒಂದು ನಮ್ಮಿಂದ ಒಂದು ಕೊಡುಗೆ ಅಂತ ಆಗಬೇಕಂತೇಳಿ ನಾವು ಅನ್ನ ದಾನಗಳು ಮಾಡುವಂಥದ್ದು, ಮಾಸ್ಕು ಇತ್ಯಾದಿ ದಿನಸಿಗಳನ್ನ ಕೊಡುವಂಥ ಪ್ರೋಗ್ರಾಮ್ ಮಾಡಿದ್ದೀವಿ. ಬಟ್ ನಾವು ನಮ್ಮಿಂದ ತಪ್ಪಾಗಿರೋದು ಏನು ಅಂತಂದರೆ ನಾವು ಪರ್ಮಿಷನ್ ತೊಗೊಳ್ಳಿಲ್ಲ, ಅದೊಂದೇ ಆಗಿತ್ತು, ಅದು ನಮ್ಮಲ್ಲಿ ಕ್ಷಮೆ ಇರಲಿ. ಮುಂದಿನ ದಿನದಲ್ಲಿ ನಾವು ಪರ್ಮಿಷನ್ ತಗೊಂಡು ಅನುದಾನಕ್ಕೆ ಅವೆಲ್ಲ ನಾವು ಮಾಡ್ತೀವಿ. ಬಟ್ ಯಾವುದು ಗಾಡಿಗಳು ನಮ್ಮ ವೆಹಿಕಲ್ಗಳು ಹಿಡ್ದು ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅಲ್ಲ, ಅದ್ರ ರೈಟ್ಸೇ. ಯಾಕಂದ್ರೆ ಇವತ್ತು ಯಾವ ಗಾಡಿ ಓಡಂಗಿಲ್ಲ ಅಂತ ಗೌರ್ಮೆಂಟ್ ನಿರ್ಧಾರ ಮಾಡಿದ್ಮೇಲೆ ನಮ್ಗೊಂದು ಕಾನೂನು ಜನಕ್ಕೊಂದು ಕಾನೂನು ಅಂತ ಬರಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಹಂಗಾಗಿದೆ ಇವತ್ತೇನು ಅಂತಂದ್ರೆ ಗಾಡಿ ಹಿಡ್ದಿದ್ದಾರೆ, ಇನ್ನು 2-3 ದಿವಸಲ್ಲಿ ಬಿಡ್ತಾರೆ. ಅದು ಅವೇಕ್ಷಿ ಶಬ್ದಗಳಿಂದ ಬೈದಿದ್ದಾರೆ ಅಂತ ಬೇರೆ ಹೇಳಿದ್ರು, ಅವೆಲ್ಲ ಸುಳ್ಳು. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಹಂತಂದಿರಿದ್ದಂಗೆ, ಯಾಕಂದ್ರೆ ಅವರು ಸಮಾಜ ಸೇವಕರು, ನಾವು ಸಮಾಜ ಸೇವಕರು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಹತ್ರ ಎಲ್ಲ ಮಾತಾಡೋಕ್ಕೆ ಆಗೋಲ್ಲ, ಮಾಡೋದೂ ಇಲ್ಲ. ನಾವೊಬ್ಬ ರಾಜ್ಯ ಮಟ್ಟದ ಲೀಡರ್ ಆಗಿ ಯಾರ ಬಗ್ಗೆ ಅಪಪ್ರಚಾರಕ್ಕೆ ಮತ್ತು ಕೆಟ್ಟದಾಗ ನಿಂದನೆಗಳು ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಇವತ್ತು ಇಲಾಖೆಗೆ ಏನೇನು ಮನವಿ ಮಾಡ್ತೀನಿ ಅಂತಂದ್ರೆ, ಅನ್ನದಾನ ಮಾಡೋಂಥ ಸಂಘಟನೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ಅವರು ಹೋಗ್ಬಿಟ್ಟು 4 ದಿವಸ ಅಲ್ಲಿ ಒಂದು ಅನ್ನ, ಈಗ ವಲಸೆ ಕಾರ್ಮಿಕರಿಗೂ ಮತ್ತು ಅವ್ರಿಗೆ ಹೋದವ್ರು ಬರೋರಿಗೆ ಏನೋ ಒಂದು ದಾರಿನ ಮಾಡಬೇಕಾಗುತ್ತೆ. ಹಂಗಾಗಿ ಈ ಒಂದು ಅನ್ನದಾನಗಳಿಗೆ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಡಬೇಕಂತ ತುಂಬ ಹೃದಯದಿಂದ ಬೇಡ್ಕೊಳ್ತೀನಿ.